Subscribe now and press the bell icon. Never miss an update. ನಮಸ್ಕಾರ ಗುರುಗಳೇ. ನಮಸ್ತೆ ನಮಸ್ತೆ ಎಲ್ಲ ವೀಕ್ಷಕರಿಗೂ ನಮಸ್ತೆ. ಹರೀಶ್ ಎಎಲ್ ಹಾಗೂ ಆಯುರ್ ಪ್ರಸಾದಯ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರಿ. ಇವತ್ತು ಏನಪ್ಪ ಅಂದರೆ ಭಾಳಷ್ಟು ಜನಕ್ಕೆ ಶೀತದ ಗೆಡ್ಡೆಗಳಾಗ್ತದೆ, ಟಾನ್ಸಿಲ್ಸ್ ಆಗ್ತದೆ, ಅಂದರೆ ಇಂಗ್ಲೀಷಲ್ಲಿ ಟಾನ್ಸಿಲ್ಸ್ ಅಂತ ಕರೀತಾರೆ. ಇಲ್ಲೆಲ್ಲ ಥರ ಇದಾಗೋದು, ಊದ್ಕೊಳ್ಳೋದೆಲ್ಲ ಆಗ್ತಾಯಿರುತ್ತೆ. ಸೊ ಈ ಶೀತದ ಗೆಡ್ಡೆಗಳನ್ನ ಆಯುರ್ವೇದಿಕ್ ಏನಾದರೂ ಮೆಡಿಸಿನಲ್ಲಿ ಇದನ್ನು ಸಂಪೂರ್ಣವಾಗಿ ಗುಣ ಮಾಡ್ಕೋಬೋದಾ ಅನ್ನ ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ. ಖಂಡಿತವಾಗಿದೆ. ಈ ಟಾನ್ಸಿಲ್ ರೋಗದ ಎಪಿಸೋಡ್ಗೆ ಶ್ರೋತೃ ವೀಕ್ಷಕ ಬಂಧು ಭಗಿನಿಯರನ್ನು ಹಾಗೂ ತಮ್ಮೆಲ್ಲರನ್ನು ನಮ್ಮ ಪುಣ್ಯಕೋಟಿ ಶ್ರೀನಿವಾಸಜಿಯನ್ನು ಹೃತ್ಪೂರ್ವಕ ಸ್ವಾಗತಿಸಿ, ಇವತ್ತು ಆನೇಕಲ್ ತಾಲೂಕು ಬಳ್ಳೂರು ಗ್ರಾಮದ ಅತ್ತಿಬೆಲೆ ಹೋಬಳಿಯ ಇರತಕ್ಕಂಥದ್ದು ನಾರಾಯಣ ನರ್ಸರಿ ಅಂತ ಹೇಳಿದ ಸ್ವಾಮಿ ನರ್ಸರಿ ಕೂಡ ಅಂತಾರೆ. ಇದೆಲ್ಲದೂ ಕೂಡ ಸುಮಾರು ಒಂದು 25-30 ಎಕರೆಯಷ್ಟು ಎಲ್ಲೂ ಒಂದು ಸ್ವಲ್ಪ ಜಾಗ ಇಲ್ಲ, ಓಡಾಡೋಕ್ಕೆ ಅಷ್ಟು ಬಿಟ್ಟರೆ ಜಾಗ ಇಲ್ಲ. ಎಲ್ಲದನ್ನು ತುಂಬಿಸಿರ್ತಕ್ಕಂಥದ್ದು, ವಿವಿಧ ಬಗೆಯ ಸಸ್ಯಗಳನ್ನು ತುಂಬಿಸಿರ್ತಕ್ಕಂಥದ್ದು, ಅನೇಕ ಆರ್ನಮೆಂಟಲ್ಸ್ ಅಲಂಕಾರಿಕ ಸಸ್ಯಗಳು, ಔಷಧೀಯ ಸಸ್ಯಗಳು, ಹಾಗೆ ಆರ್ಥಿಕ ದೃಷ್ಟಿಯಿಂದನೂ ಇರುವಂಥ ಸಸ್ಯಗಳನ್ನು ಒಂದು ಸಮೃದ್ಧಿತನವನ್ನು ಇಟ್ಟಿದ್ದಾರೆ. ಇಂಥ ಎಪಿಸೋಡ್ಗೆ ಇವತ್ತು ನಾವು ಟಾನ್ಸಿಲ್ಸ್ ಬಗ್ಗೆ ಹೇಳಬೇಕಂತ ಅನಿಸಿದೆ. ಇಲ್ಲಿ ಟಾನ್ಸಿಲ್ಸ್ ಹೇಗೆ ಬರ್ತದೆ, ಹೇಗೆ ಬರ್ತದೆ, ಯಾರಿಗೆ ಬರ್ತದೆ ಅನ್ನೋವಂಥದ್ದು ವೆರಿ ಇಂಪಾರ್ಟೆಂಟ್. ಸಾಮಾನ್ಯವಾಗಿ ಶೀತದ ಗಡ್ಡೆಗಳು ಅಂತ ಹೇಳ್ತೀವಿ, ಮಕ್ಕಳಿಗೆ ಸ್ವಲ್ಪ ಜಾಸ್ತಿ ಬರುವಂಥದ್ದು. ಮಕ್ಕಳಿಗೆ ಯಾಕೆ ಬರ್ತದೆ ಅಂದರೆ ನಾವು ಮಕ್ಕಳ ತುಂಬ ಅಬ್ಸರ್ವೇಷನ್ಸ್ ಜಾಸ್ತಿ ಇರ್ತದೆ, ಶೀತ ಮತ್ತು ಉಷ್ಣವನ್ನು ಅಬ್ಸರ್ವ್ ಮಾಡೋದು. ನಮಗಾಗಲೇ ರೆಸಿಸ್ಟೆನ್ಸ್ ಇರುತ್ತೆ, ಅವಕ್ಕೆ ರೆಸಿಸ್ಟೆನ್ಸ್ ಇರೋದಿಲ್ಲ. ಹಾಗಾಗಿ ನಾವು ಶೀತದ ಪದಾರ್ಥಗಳನ್ನು ತಿನ್ನಿಸಿದಾಗ, ಸಾಮಾನ್ಯವಾಗಿ ಐಸ್ ಕ್ರೀಮ್ ತಿನ್ನಿಸೋದಾಗಿರ್ಬೋದು, ಅಥವಾ ಬೇಕ್ರಿ ಐಟಮ್ ತಿನ್ನಿಸೋದಾಗ್ಬೋದು, ಅಥವಾ ಮನೆಗೆ ಹುಳಿ ಮೊಸರು ತಿನ್ನಿಸೋದಾಗ್ಬೋದು, ಅಥವಾ ಕಿವಿಗೆ ಬೆಚ್ಚಗೆ ಮಾಡದೇ ಇರತಕ್ಕಂಥದ್ದಾಗ್ಬೋದು, ಅಥವಾ ನಮ್ಮ ಹೆರಿಗೆಯಲ್ಲಿ ಅವ್ರನ್ನ ಬೇಬಿಷ್ಟಿ ಅಂತ ಅನ್ಕೋಬೇಕು ನಾವು. ಇವತ್ತು ಇಂಜೆಕ್ಷನ್ ಗುಳಿಗೆಗೆ ಹಾಕಿದೀವಿ, ತುಂಬ ಚೆನ್ನಾಗಿದೆ ಅಂದರೆ ಹುಡುಗನ ನಿಜವಾಗಲೂ ಬೆಳೆಸುವಂಥದ್ದು ಬೇಬಿಷ್ಟಿತನ ಅಂದರೆ ಬ್ಯಾಡವಾಗಿ ಬೆಳೆಸ್ತೀವಿ ಅಂತಲೇ ಅರ್ಥ. ಹಂಗೆ ಬೆಳೆಸೋ ಕೂಡ ಟಾನ್ಸಿಲ್ಸ್ ಬರ್ತದೆ. ಹಿಂದಿನ ಕಾಲದಾಗ ಏನು ಮಾಡ್ತಿದ್ರು, ಸ್ವಲ್ಪ ಹಿಂದಕ್ಕೋದ್ರೆ ಒಂದು 50 ವರ್ಷ ಹಿಂದಕ್ಕೋದ್ರೆ ಮಗುವನ್ನು ಕತ್ಲೆಯಲ್ಲಿ ಬೆಳೆಸ್ತಿದ್ರು, ಹೆರಿಗೆ ಆದ ತಕ್ಷಣ ಕತ್ಲೆ ಕೋಣೆಯಲ್ಲಿ. ಹಾಗೆ ಅವಕ್ಕೆಲ್ಲ ಉಷ್ಣ ಪದಾರ್ಥಗಳಾಗಿರ್ತಕ್ಕಂಥ ಮೆಣಸು, ಹಿಪ್ಪಲಿ, ಮೋಡಿ ಇವುಗಳೆಲ್ಲ ಆಹಾರದಲ್ಲಿ ಕೊಡೋರು. ಉಷ್ಣ ಪದಾರ್ಥಗಳನ್ನು ಕೊಟ್ಟು ತಾಯಿ ಮತ್ತು ಊಟದ ಪದ್ಧತಿನೇ ಇತ್ತು. ಇತ್ತು. ಆಮೇಲೆ ಹರಳೆಣ್ಣೆ ಮೈಗೆಲ್ಲ ಹಚ್ಚಿ ಅದಕ್ಕೆ ಮೆಣಸು ಎಲ್ಲ ಹಾಕಿ ದೇಹನ ಉಷ್ಣತೆ ಮಾಡ್ತಿದ್ರು. ಇವಾಗ ಅವೇನೆಲ್ಲ ಬೆಳಕಿಗೆ ಬೆಳೆಸ್ತಾರೆ, ಅವು ಎದೆ ಹಾಲು ಕೊಡ್ದಂಗೆ ಇರ್ತದೆ. ಅವು ಅನೇಕ ರೋಗಗಳ ತವರು ಮನೆಯಾಗಿರ್ತವೆ. ಮಕ್ಕಳು ಯಾರು ಎದೆ ಹಾಲು ಕೊಡ್ದಂಗೆ ಬಾಟ್ಲಿ ಬಾಯಿ ಮಾಡ್ತಾರೋ ಅವ್ರ ಮುಂದಿನ ಮಕ್ಕಳೆಲ್ಲರೂ ಕೂಡ ಬಾಟ್ಲಿ ಬಾಯಿ ಆಗ್ತಾರೆ. ಅವರೆಲ್ಲರೂ ಕೂಡ ಅವಾಗ ಸಣ್ಣ ಸಣ್ಣ ಬಾಟ್ಲಿಯಾಗಿ ಹಾಲು ಕುಡಿಸಿದ್ರೆ ಇವರು ಮಳಮಳ ತೊಗೊಂಡು ಕುಡಿಯೋಕ್ಕೆ ಶುರು ಆಗ್ತಾರೆ ಲೈಫ್ ಲಾಂಗ್. ಅದಕ್ಕೆ ನಾವು ಅದನ್ನು ಮಗುಗೆ ಬಾಟಲ್ ಸಂಸ್ಕೃತಿ ಕಲಿಸ್ತಾರೆ, ಅವ್ರು ಅಲ್ಲಿಂದನೇ ಶುರು ಮಾಡ್ತಾರೆ. ಅಯ್ಯೋ ನನ್ನ ಮಗ ಕುಡಿತಾನಂತೆ, ನೀವೇ ಮೊದಲು ಕುಡಿಯೋಕ್ಕೆ ಶುರು ಮಾಡಿಸ್ತಾರೆ ಅವನಿಗೆ ಗೊತ್ತಿಲ್ಲದ ಹೊತ್ತಿನಾಗೆ. ಇನ್ನು ದೊಡ್ಡನಾದ ಮೇಲೆ ಅವನೇಕ್ ಬಿಡ್ತಾನೆ ಅದು ಆಗ್ತದೆ. ಈ ಟಾನ್ಸಿಲ್ಸ್ ಬರೋದು ಗದ್ದದ, ನಾವು ಗದ್ದ ಅಂತ ಹೇಳ್ತೀವಿ, ಈ ಗದ್ದದ ಕೆಳಭಾಗದಲ್ಲಿ ಮೃದುವಾಗಿರ್ತಕ್ಕಂಥ ಜಾಗದಲ್ಲಿ ಒಳಮಗ್ಗಲು ಗಂಟಾಗ್ತವೆ ಸಣ್ಣದು, ಶೀತದ ಗಡ್ಡೆಗಳು ದವಡೆಯಲ್ಲಿ. ಅವು ಆ ಗಡ್ಡೆ ಆದಾಗ ಉಗುಳು ನುಂಗ್ಲಕ್ಕೆ ಬರೋಲ್ಲ, ಜ್ವರ ಶುರುವಾಕೈತೆ. ಅದು ಆ ನೋವಿಗೆ ತುಂಬ ನೋವಿರ್ತದೆ. ಆ ಜ್ವರ ಶುರುವಾದಾಗ ಅವ್ರಿಗೆ ತಡ್ಕೊಳಕ್ಕಾಗೋದಿಲ್ಲ, ಮಾನಸಿಕವಾಗಿ ಕುಂದೋಗ್ತಾರೆ ಸಮಸ್ಯೆ. ಆಮೇಲೆ ಇದನ್ನು ನಾವು ಇಂಗ್ಲೀಷಿನ ಡಾಕ್ಟ್ರ್ ಕಡೆಗೆ ಹೋದಾಗ ಅದನ್ನು ಆಪ್ರೇಷನ್ ಮಾಡಿ ತೆಗಿತಾರೆ, ಒಂದು ದಿವಸ ನಮ್ಮನ್ನು ಉಳಿಸ್ಕೊಂಡು ಅಲ್ಲಿ ಓಪನ್ ಮಾಡ್ತಾರೆ, ಆ ಗಡ್ಡಿ ತೆಗಿತಾರೆ. ಅಗೇನ್ ಮತ್ತೆ ಗಡ್ಡಿ ಬರ್ತವೆ, ಬರೋಕ್ಕೆ ಸಾಧ್ಯತೆ 100%. ಅದು ಹಾಗೆ ಬಿಟ್ಟಾಗ ಕೆಲವು ಸಲ ನಮ್ಮ ಜೀವಕ್ಕೆ ಅಪಾಯನೂ ಇರ್ತದೆ. ಅದಕ್ಕೆ ನಾವು ಸಾಮಾನ್ಯವಾಗಿ ಆಯುರ್ವೇದದಲ್ಲಿ ಏನು ಮಾಡ್ಬೋದು ಅಂದರೆ ಈ ನಿರ್ಗುಂಡಿ ಅಂತ ಬರ್ತದೆ, ಲೆಕ್ಕಿಪತ್ರಿ ಅಂತ ಬರುತ್ತೆ. ಆ ನಿರ್ಗುಂಡಿ ತೈಲ ಅಂತ ಹೇಳೋದಕ್ಕೆ ನಿರ್ಗುಂಡಿ ಅಂತ ಹೆಸರು. ಆ ನಿರ್ಗುಂಡಿ ತೈಲ ಅಂಗಡಿಯಾಗೆಲ್ಲ ಸಿಗ್ತದೆ. ನೀವು ಆ ನಿರ್ಗುಂಡಿ ತೈಲ ತಂದು ಬಿಸಿ ಮಾಡಿ ಒಂದು ಬಟ್ಲಿ ಹಾಕಿ ಬಿಸಿ ಮಾಡಿ ಸಾಧ್ಯವಾದ್ರೆ ಒಂದು ಕರ್ಪೂರ ಹಾಕ್ಕೊಂಡು ಅದಕ್ಕೆ ಮಸಾಜ್ ಮಾಡ್ಕೊಂಡ್ರೆ, ಹಿಂಗೆ ಹಚ್ಚಿ ಮಸಾಜ್ ಮಾಡ್ಕೊಂಡ್ರೆ ರಾತ್ರಿ ಬೆಳಗ್ಗೆ ರಾತ್ರಿ ಬೆಳಗ್ಗೆ ಮಾಡ್ಕೊಂಡ್ರೆ ಅದು ಕರಗ್ತೈತಿ, ಒಂದು 15 ದಿವಸ 20 ದಿವಸ ಕರಗ್ತೈತಿ. ಆಮೇಲೆ ನಾವು ಯೂಶ್ವಲಿ ಸಾಮಾನ್ಯವಾಗಿ ನಮ್ಮ ಹುಡುಗರನ್ನು ನಾವು ಬೆಳೆಸ್ಬೇಕಾದ್ರೆ ನಾವು ಇದೇ ಸ್ನಾನ ಮಾಡಿಸ್ಬೇಕಾದ್ರೆ ನಾವು ನಿರ್ಗುಂಡಿ ತೈಲ ಹಚ್ಚಿ ಮೈಗೆ ಇಂಥಲ್ಲೆಲ್ಲ ಹಚ್ಚಿದ್ರೆ ಅದು ಶೀತ ಬಾಧೆ ಆಗೋಲ್ಲ, ಶೀತ ಬಾಧೆ ಆಗದಂಗೆ ನೋಡ್ಕೋಬೇಕು. ಹುಳಿ ಮೊಸರು ಹುಳಿ ಮಜ್ಜಿಗೆಯನ್ನು ತಿನ್ನಿಸ್ಬಾರ್ದು ಮಕ್ಕಳಿಗೆ. ಆಮೇಲೆ ಸಾಯಂಕಾಲ ಬೆಂಗಳೂರಂಥ ಏರಿಯಾದಲ್ಲಿ ತುಂಬ ಶೀತ ಜಾಸ್ತಿ, ಕಿವಿಯನ್ನು ಬೆಚ್ಚಗಿಟ್ಕೋಬೇಕು. ನಮ್ಮ ನವೆಂಬರ್ ತಿಂಗಳಲ್ಲಿ ಇಲ್ಲಿಂದ ಈಚೆಗೆ ಶೀತ ಸ್ಟಾರ್ಟ್ ಆಗುತ್ತೆ, ಸರ್ವೇ ಸಾಮಾನ್ಯ ಆಗಿಬಿಡುತ್ತೆ ಇಲ್ಲಿಂದ ಈಚೆಗೆ. ಅದು ನಮ್ಮ ಉತ್ತರ ಕರ್ನಾಟಕ ಸಾಮಾನ್ಯ ಕಮ್ಮಿ
ಕಮ್ಮಿ ಇರ್ತದೆ. ಇಲ್ಲಿ ದಕ್ಷಿಣ ಕರ್ನಾಟಕ, ಬೆಂಗಳೂರು, ಹಾಸನ ಇವರೆಲ್ಲ, ನೀವು ಕೊಡಗಿನವರೆಲ್ಲರೂ ಕೂಡ ನೀವು ಶೀತಬಾಧೆಯಲ್ಲಿ ಜಾಸ್ತಿ ಬಳಲ್ತೀರಿ. ನೀವೇನೇ ಸ್ವೆಟರ್ ಹಾಕೊಂಡ್ರೆ ಕಿವಿಗೆ ಮಾತ್ರ ಬೆಚ್ಚಗೆ ಮಾಡ್ಕೋಬೇಕು, ಕುತ್ತಿಗೆ ಭಾಗನೂ ಬೆಚ್ಚಗಿಡಬೇಕಂತ ಇದರಲ್ಲಿ ನನ್ನ ಎಪಿಸೋಡಿನ ವೆರಿ ಇಂಪಾರ್ಟೆಂಟ್ ಥಿಂಗ್. ಹಾಗೆ ಮಾಡಿ ಇದರ ಜೊತೆಗೆ ನಿರ್ಗುಂಡಿ ತೈಲವನ್ನು ಹಚ್ಚೋದ್ರಿಂದ ನಿಮ್ಮ ಇದನ್ನು ಕಮ್ಮಿ ಮಾಡ್ಕೋಬೋದು. ಹಾಗೆ ಮೆಣಸನ್ನು ಹಾಕಿ ಆವಾಗವಾಗ ನಾವು ಸ್ನಾನ ಮಾಡಿಸೋದ್ರಿಂದ ಅಲ್ಲಿ ನೀವು ಆಗದಂಗೆ ನೋಡ್ಕೋಬೋದು. ನಿರ್ಗುಂಡಿ ತೈಲ ಹಚ್ಚಿದ ಮೇಲೆ ಅದು ಗುಣ ಆದಮೇಲೆ ಮತ್ತೊಮ್ಮೆ ಬರೋಲ್ಲ ಟಾನ್ಸಿಲ್ಸ್, ಅದರದ್ದು ಔಷಧಿ ಗುಣ ಅಲ್ಲಿರ್ತದೆ. ಔಷಧಿ ವಿಶೇಷತೆ ಇನ್ನೊಂದು ಮತ್ತೊಮ್ಮೆ ಅದು ಬರೋದಿಲ್ಲ, ನಿಮ್ಮ ಹತ್ರ ಬರೋದಿಲ್ಲ. ಹಾಗೆ ನಾವು ಮೂಗಿಗೆ ಸಿಂಬಳ ಅಂಥದ್ದು ಬರೋದಾಗಲಿ, ಶೀತಬಾಧೆ ಆಗೋದಾಗಲಿ, ಇವನ್ನ ನಾವು ನೋಡ್ಕೊಳ್ದಂಗೆ ಬರ್ದಂಗೆ ನೋಡ್ಕೋಬೇಕು. ನಮ್ಮ ವೆರಿ ಇಂಪಾರ್ಟೆಂಟ್, ನೆತ್ತಿ ಭಾಗದಿಂದ ಶೀತ ಬರ್ತದೆ. ಆಮೇಲೆ ನಾವು ತಿನ್ನುವಂಥ ಹಣ್ಣುಗಳು ಕೆಲವು ಶೀತದಿಂದ ಇರ್ತವೆ, ಅವುಗಳನ್ನು ಕೊಡಬೇಕು ಬೇಡ. ಈಗ ಚೇಪೆಕಾಯಿ ಅಂತೀವಿ, ಈ ದಿವಸ ಚೇಪೆಕಾಯಿ ತಿಂದರೆ ಗ್ಯಾರಂಟಿ ಬರ್ತದೆ. ಅದು ಈಗ ನಮಗೆ ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಈಗ ಚಳಿಗಾಲದಲ್ಲಿ ಇಬ್ಬನಿ ಎಲ್ಲ ಬೀಳುತ್ತೆ ತಲೆ ಮೇಲೆ. ಅವು ತಲೆ ಮೇಲೆ ಬಿದ್ದಾಗ ಆ ವಾಕಿಂಗ್ ಹೋಗೋರಿಗೆ, ಬೆಳಗಿನ ಜಾವ ವಾಕಿಂಗ್ ಮಾಡೋರಿಗೆ, ಅವ್ರಿಗೆಲ್ಲ ಬೆಚ್ಚಿ ಮಾಡ್ಕೋ ಆಚೆ. ಆಮೇಲೆ ಕೊಬ್ಬರಿ ಹಣ್ಣು ಅಂತ ಸಿಗ್ತದೆ ಈಗ ಈ ಸೀಸನ್ನೆ, ಆ ಕೊಬ್ಬರಿ ಹಣ್ಣು ತಿಂದ ಕೂಡ ನೀರು ಇರ್ತದೆ. ಆಮೇಲೆ ಪನ್ನೀರು ಹಣ್ಣು ಇರ್ತದೆ, ಪನ್ನೀರು ನೀರು ಇರ್ತದೆ, ಅದು ಒಳಗಡೆ ನಮ್ಮ ಶೀತದ ಬಾಧೆಯನ್ನು ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಅದನ್ನು ತಿನ್ನಬೇಕೋ ಬೇಡ, ತಿನ್ನಬೇಕಾಗಿದ್ದರೆ ಸ್ವಲ್ಪ ಮೆಣಸಿನ ಪುಡಿ ಅಥವಾ ಸ್ವಲ್ಪ ಶುಂಠಿ ಪುಡಿ ಹಾಕೊಂಡು ತಿನ್ನಬೇಕು. ಏನೋ ಒಂದು ಅದಕ್ಕೆ ಸಪ್ರೇಟ್ ಆಗಿ ಸಂಸ್ಕಾರ ಮಾಡ್ಕೊಂಡು ಮಾಡ್ಕೊಂಡ್ರೆ ಅವಾಗ ನಿಮಗೆ ಶೀತ ಬಾಧೆ ಬರೋದಿಲ್ಲ. ಮತ್ತೆ ಇದು ಶೀತದ ಗಡ್ಡೆ ಇದೆಯಲ್ಲ, ಅದನ್ನ ತೆಗೆದೇ ಬಿಡ್ತಾರಲ್ವಾ, ಆ ತೆಗೆದೇ ಬಿಡೋದ್ರಿಂದ ಅಡ್ಡ ಪರಿಣಾಮಗಳಾಗುತ್ತಾ ಅಥವಾ ಅದಕ್ಕಿಂತ ಹೀಗೆ ಮಾಡ್ಕೊಳ್ಳೋದು ನಾವು ಉತ್ತಮ? ಇದು ಬಹಳ ಸಾಮಾನ್ಯವಾಗಿ ಹಾಸ್ಪಿಟ್ಲಿಗೆ ಹೋದ ತಕ್ಷಣ ಅದನ್ನ ಆಪರೇಷನ್ ಮಾಡ್ತಾ ಬಿಡ್ತಾರೆ, ತೆಗಿತಾರ. ಅದು ಈಸಿ ಮೆಥಡ್ ಇಲ್ಲ ಅಂತಲ್ಲ, ಮತ್ತೆ ರೀಫಾರ್ಮೇಷನ್ ಆಗತ್ತೆ ಅದು. ಇದರಲ್ಲಿ ರಿಫಾರ್ಮೇಷನ್ ಆಗಲ್ಲ, ನೀವು ಅದನ್ನ ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡ್ಕೊಂಡು ಕಳ್ಕೊಂಡ್ರೆ ಮತ್ತೆ ರಿಫಾರ್ಮೇಷನ್ ಆಗಲ್ಲ. ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ, ನೂರಕ್ಕೆ ನೂರು ಇಲ್ಲ. ನಾವು ಸಾಕಷ್ಟು ಬೆಂಗಳೂರು ಹಲಸೂರು ಏರಿಯಾದಾಗ ಭಾಳಷ್ಟು ಹುಡುಗರಿಗೆ ಕೊಟ್ಟದ್ದು ನನಗೆ ನೆನಪಿದೆ. 2011-16 ಕೂಡ ಭಾಳಷ್ಟು ಸಾವಿರಾರು ಮಂದಿ ಹುಡುಗರನ್ನ ಗುಣ ಮಾಡಿ, ಆಪರೇಷನ್ ಇಲ್ದಂಗೆ ಆಸ್ಪತ್ರೆಗೆ ಹೋಗ್ದಂಗೆ. ಹಾಗೆ ಹಳ್ಳಿಗಳಿಗೆ ಕೂಡ, ಹಾಸನ ಕಡೆಗೆ ಹೋದಾಗ ಕೂಡ ಅದರದ್ದು ಒಂದು ಉಪಯೋಗನ ಸಾಕಷ್ಟು ಕೊಟ್ಟಿದೆ. ಹಳ್ಳಿ ಮಕ್ಕಳು ಈ ಇಬ್ಬನಿ ಟೈಮಲ್ಲಿ ಆಚೆ ಅಡ್ಡಾಡ್ತಾರೆ, ಅವಾಗ ಅತಿ ಹೆಚ್ಚು ಹಳ್ಳಿ ಭಾಗದಲ್ಲಿ ಇದು ಕಾಣಿಸ್ಕೊಳ್ಳೋದು ಜಾಸ್ತಿ. ಅಂದರೆ ಯಾರು ರೆಸಿಸ್ಟೆನ್ಸಿ ಇರ್ತದೆ ಕಮ್ಮಿ, ಈಗೇನು ಪ್ಯಾಟಿಯರ್ಗೆ ಇರೋಲ್ಲ ಅಂತಲ್ಲ, ಅವರಿಗೆ ಅವರಿಗೆಲ್ಲ ಬೇಕಾದಷ್ಟು ಗುಳಿಗೆಗಳೆಲ್ಲ ಕೊಟ್ಟು ಕಿಡ್ನಿ ಗಿಡ್ನಿ ಹಾಳು ಮಾಡೋಕೆ ಅಡ್ಡಾಡ್ತಾರೆ ತಾಯಿ ತಂದಿಗಳು ಎಲ್ಲ ಸೇರಿ. ನಮ್ಮ ಹತ್ರ ದುಡ್ಡಿದೆ, ನಾವ್ಯಾಕೆ ಅದನ್ನು ಬಳಸ್ಬೇಕನ್ನೋ ಒಂದು ಬೇಜವಾಬ್ದಾರಿತನ ಅವ್ರಿಗಿರ್ತದೆ. ಜವಾಬ್ದಾರಿತನದಿಂದ ನಿರ್ಗುಂಡಿ ತೈಲ ಅಂತಂದೇಳಿ ಲೆಕ್ಕಿ ಪತ್ರೆ, ಅದನ್ನು ಸಾಮಾನ್ಯವಾಗಿ ಬನ್ನಿ ಪತ್ರೆ ಹೆಂಗೆ ದೇವ್ರಿಗೆ ಬಳಸ್ತೀವಿ ಹಂಗೆ ಲೆಕ್ಕಿ ಪತ್ರೆ ಬಳಸ್ತೀವಿ ಅಂಥದ್ದನ್ನು ನೋಡಿ. ಯಾವುದೇ ದೇವ್ರಿಗೆ ನಾವು ಏನು ಪತ್ರಿ ಹೂ ಬೆಳೆಸ್ತೀವಲ್ಲ, ಅವೆಲ್ಲ ತುಂಬ ಔಷಧೀಯ ಗುಣ, ನಮ್ಮ ಜೀವನದ ಹಾಸೋಕ್ಕಾಗಿರ್ತಕ್ಕಂಥ ಸಸ್ಯ ಪ್ರಪಂಚದು. ಅದನ್ನು ನಾವು ಈಗ ತುಳಸಿ ಬಳಸಬಾರ್ದು ಅಂತ ಇನ್ನೊಂದು ಜಾತಿಯವರು, ಬಿಲ್ಪತ್ರೆ ಬಳಸೋದು ಮತ್ತೊಂದು ಜಾತಿಯವ್ರು ಆಗೋದು ಬೇಡ. ಇವೆಲ್ಲವನ್ನು ಕೂಡ ನಮ್ಮ ಆರೋಗ್ಯ ದೃಷ್ಟಿಯಲ್ಲಿ ಒಳ್ಳೆಯವು. ಲೆಕ್ಕಿಪತ್ರೆ ಜೊತೆಗೆ ನಾನು ಹೇಳಿದೆ ಬಿಲ್ಪತ್ರೆ ಮನೆಯಲ್ಲಿದ್ದರೆ ಬೇಕಿಲ್ಲ ಆಸ್ಪತ್ರೆ ಅಂತ ಹೇಳಿ, ಅದು ಎಂಥ ಬ್ಯೂಟಿಫುಲ್ ಆಗಿರೋಂಥದ್ದು. ಹಾಗೆ ನಾವು ಪ್ರತಿಯೊಂದನ್ನು ಬಳಸಬೇಕು, ಉಳಿಸ್ಬೇಕು, ರಕ್ಷಿಸಬೇಕು ಅನ್ನೋಂಥ ಮಾತನ್ನು. ಅದು ಯಾವ ರೀತಿ ಇದು ನಮ್ಮ ಲೆಕ್ಕಿಪತ್ರದ ಲೆಕ್ಕಿಪತ್ರದ ನಾವು ಏನು ಮಾಡೋಕ್ಕಂದ್ರೆ ಒಂದು 100 ಗ್ರಾಮ್ 200 ಗ್ರಾಮ್ ಎಳ್ಳೆಣ್ಣೆ ತೊಗೋಬೇಕು. ಎಳ್ಳೆಣ್ಣೆ ಭಾಳ ಆಯುರ್ವೇದದ ಯಾವುದೇ ಎಣ್ಣೆಗಳ ಮೊದಲನೇದ ಎಣ್ಣೆ ಅಂದರೆ ಎಳ್ಳೆಣ್ಣೆ. ಎಳ್ಳೆಣ್ಣೆ ತೊಗೊಂಡು ಅದನ್ನು ಪೇಸ್ಟ್ ಮಾಡೋಕ್ಕೆ ಒಂದು ಹಿಡಿಯುವಷ್ಟು ಸೊಪ್ಪು ತಗೊಂಡು ಪೇಸ್ಟ್ ಮಾಡಿ ಅದಕ್ಕೆ ಹಾಕಿ ಕುದಿಸಿ ಸ್ವಲ್ಪ ಕರ್ಪೂರ ಬೆಳೆಸಿದರೆ ಬೇಗ ಕರಗ್ತೈತೆ ಅದು ಒಳಗಿರ್ತಕ್ಕಂಥದ್ದು. ಹಾಗೆ ತುಂಬ ಒಂದು 15 ದಿವಸ ಬಳಸ್ಕೊಂಡ್ರೆ ಎಂದೂ ನಿಮಗೆ ಸಿಗೋದಿಲ್ಲ. ಹೌದು ಗುರುಗಳೇ, ವೀಕ್ಷಕ ಬಂಧುಗಳಲ್ಲಿ ಕೇಳೋದೇನೆಂದರೆ, ಇಷ್ಟು ಉಪಯುಕ್ತವಾದ ಗುರುಗಳು ನಮಗೆ ಸಹಸ್ರಾರು ನಮಗೆ ಆಯುರ್ವೇದ ಸಂಬಂಧಪಟ್ಟಂತಹ ಮನೆಯಲ್ಲೇ ಮಾಡ್ಕೊಳ್ಬೇಕಾಗಂತ, ನಾವು ಹಾಸ್ಪಿಟ್ಲಿಗೆ ಹೋಗೋಂಗಿಲ್ಲ, ಯಾವುದೇ ಆಯುರ್ವೇದಿಕ್ ಡಾಕ್ಟರ್ ಹತ್ರ ಹೋಗೋಂಗಿಲ್ಲ, ನಮ್ಮನೇಲಿ ನಾವು ರೆಡಿ ಮಾಡ್ಕೋಬೋದು ಜ್ವರ ಬರಲಿ, ನೆಗಡಿ ಬರಲಿ. ಸುಮಾರು ಎಪಿಸೋಡ್ಗಳಲ್ಲಿ ಸುಮಾರು ಸಾಕಷ್ಟು ಮಾಹಿತಿಗಳು ಹೆಂಗಸರದ್ದಿರ್ಬೋದು, ಮಕ್ಕಳದಿರ್ಬೋದು, ಸುಮಾರು ರೋಗ ರುಜಿನಗಳ ಬಗ್ಗೆ ನಾವು ಮನೆಯಲ್ಲೇ ಮಾಡ್ಕೊಳ್ತಕ್ಕಂಥ ವಿಷಯಗಳನ್ನ, ಸಾಕಷ್ಟು ಅದ್ಭುತ ಅಮೂಲ್ಯವಾದ ಮಾಹಿತಿಗಳನ್ನ ನಮಗೆ ಯೂಟ್ಯೂಬ್ ಮುಖಾಂತರ ನಮ್ಮ ಎಲ್ ಹರೀಶ್ ಎಲ್ ಕ್ರಿಯೇಟಿವಿಟಿ ಹಾಗೂ ಆಯುರ್ ಪ್ರಸಾದ ಯೂಟ್ಯೂಬ್ ಚಾನಲ್ನ ಮುಖಾಂತರ ಎಲ್ರಿಗೂ ಮನೆ ಮನೆ ತಲುಪಬೇಕು, ಮನೆ ಬಾಕಿಲು ತಲುಪಬೇಕು, ಆ ಮನೇಲಿ ಅವರವರೇ ಅದನ್ನು ರೆಡಿ ಮಾಡ್ಕೋಬೇಕು, ಅವರವ್ರ ಆರೋಗ್ಯ ಅವ್ರ ಕೈಯಲ್ಲೇ, ಮನೇಲೇ ಸಾಕಷ್ಟು
ಈ ಹಾಸ್ಪಿಟ್ಲಿಗೆ ಹೋಗಿ ದುಂದು ವೆಚ್ಚ ಮಾಡೋದಕ್ಕಿಂತ ಮನೆಯಲ್ಲೇ ರೆಡಿ ಮಾಡಿಕೊಂಡು ಅವರು ಆರೋಗ್ಯವಾಗಿರಬೇಕಂತ ಗುರು ಲಿಸ್ಟು ಸಾಕಷ್ಟು ಅದ್ಭುತವಾದ ಅಂದ್ಕೊಂಡಿದ್ದಾರೆ ನಮಗೆಲ್ಲ ತಲುಪಿಸ್ತಾ ಇದ್ದಾರೆ ಕೊಟ್ಟಿದ್ದಾರೆ ಗುರುಗಳಿಗೆ ನಾವು ಈ ಯಾವ ರೀತಿ ಅಂದರೆ ಇದನ್ನು ನಾವು ಸಾಕಷ್ಟು ನಮ್ಮ ಸ್ನೇಹಿತರಿಗೆ ನಮ್ಮ ಬಂಧು ಬಳಗಕ್ಕೆ ಇದು ಒಂದು ರೀತಿ ನಾವು ಅವ್ರಿಗೆ ಹೆಲ್ಪ್ ಮಾಡ್ದಂಗಾಗುತ್ತೆ ಹಾಗೆ ಈ ಸುಮಾರು ಜನಕ್ಕೆ ವಿಷಯಗಳು ಗೊತ್ತಿರಲ್ಲ ಅವರಿಗೆಲ್ಲ ನಾವು ಹೇಳಿ ಅವರು ನಮ್ಮ ಎಲ್ ಹರೀಶ್ ಕ್ರಿಯೇಟಿವಿಟಿ ಹಾಗೂ ಆಯುರ್ಪ್ರಸಾದ ಚಾನಲ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗೋ ಮುಖಾಂತರ ಅಲ್ಲಿ ಅದಕ್ಕೆ ಸಬ್ಸ್ಕ್ರೈಬ್ ಆದರೆ ಸಾಕಷ್ಟು ಮಾಹಿತಿಗಳಿದೆ ನಿಮಗೆ ಬೇಕಾದಂಥ ನಿಮಗೆ ಸಾಕಷ್ಟು ಅದು ಒಂದು ಆಗ್ರಹವಾಗಿ ಸುಮಾರು ಒಂದು 200 ಎಪಿಸೋಡ್ ಆಲ್ರೆಡಿ ಆಗಿದೆ ಸಾಕಷ್ಟು ಮಾಹಿತಿ ಸಿಗ್ತಾ ಇದೆ ಅಲ್ಲಿ ಅದನ್ನು ನೀವು ಅವ್ರಿಗೆ ತಲುಪಿಸ್ಬೋದು ಅವ್ರ ಮನೆಯಲ್ಲೇ ಅದನ್ನು ಮಾಡ್ಕೋಬೋದು ಅದರಲ್ಲಿ ನಮ್ಮ ಫೋನ್ ನಂಬರ್ ಗುರುಗಳ ಫೋನ್ ನಂಬರ್ ಸಹ ಇದೆ ಸಾಕಷ್ಟು ಕರೆಗಳು ಬರೋದ್ರಿಂದ ತೆಗೆಯೋಕ್ಕಾಗೋದಿಲ್ಲ ಕೆಲವು ಸಾರಿ ಅದು ಇದೇ ಇರಲಿ ಕ್ಷಮೆ ಇರಲಿ ಯಾಕಂದರೆ ಸ್ವಿಚ್ ಆಫ್ ಇರುತ್ತೆ ಗುರುಗಳು ಬೇರೆ ಬೇರೆ ಔಷಧಿಗಳು ಇನ್ವೆಂಟಲ್ಲಿ ಇರ್ತಾರೆ ಸಾಕಷ್ಟು ಇದರಲ್ಲಿರ್ತಾರೆ ಗಿಡಮೂಲಿಕೆಗಳ ಬಗ್ಗೆ ಆವಾಗ ನಿಮಗೆ ಸಿಗೋದು ಕಷ್ಟ ಆಗುತ್ತೆ ಅದಕ್ಕೆ ಕ್ಷಮೆ ಇರಲಿ ಇನ್ನಷ್ಟು ಮುಂದಿನ ದಿವಸದಲ್ಲಿ ಇದಕ್ಕೆ ಉತ್ತಮವಾದ ಒಂದು ವೇದಿಕೆ ರೂಪಿಸೋದಕ್ಕೆ ಗುರುಗಳು ಆಲ್ರೆಡಿ ಆಲೋಚನೆ ಮಾಡ್ತಿದ್ದಾರೆ ಯಾವ ರೀತಿ ನಿಮ್ಮನ್ನು ತಲುಪ್ಬೋದು ಇನ್ನಷ್ಟು ಉತ್ತಮವಾಗಿ ನಿಮ್ಮ ಮನೆ ಬಾಗಿಲು ತಲುಪೋದಾಗಿರಿದೆ ಅಂತ ಯಾವ ರೀತಿ ಅಂತೇಳಿ ಗುರುಗಳು ಅದ ಬಗ್ಗೆ ನಮಗೆಲ್ಲ ಮಾಹಿತಿ ಕೊಡ್ತಾರೆ ಇನ್ನಷ್ಟು ಮಾಹಿತಿ ನಿಮಗೆಲ್ಲರಿಗೂ ಸಿಗುತ್ತೆ ಎಲ್ಲರೂ ಹರೀಶ್ ಶೇಯಲ್ ಕ್ರಿಯೇಟಿವಿಟಿ ಹಾಗೂ ಆಯುರ್ಪ್ರಸಾದ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸ್ನೇಹಿತರು ಆಗಿ ನಿಮ್ಮ ನೆಂಟರು ಆಗಿ ಎಲ್ಲರಿಗೂ ಮಾಹಿತಿ ಸಲ್ಲಿಸಿ ಇದು ಒಂದು ಅವ್ರಿಗೆ ಹೆಲ್ಪ್ ಮಾಡೋ ರೀತಿಯಲ್ಲಿ ನೀವು ಹೆಲ್ಪ್ ಮಾಡಿದಾಗುತ್ತೆ ಎಲ್ಲ ವೀಕ್ಷಕರಿಗೆ ನಿಮಗೆ ಒಳ್ಳೆ ಒಳ್ಳೆ ಮಾಹಿತಿ ಸಿಗ್ತದೆ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಧನ್ಯವಾದ ಗುರುಗಳೇ ತುಂಬ ಉಪಯುಕ್ತವಾದ ಮಾಹಿತಿ ಈ ಚಳಿಗಾಲಕ್ಕೆ ಅತ್ಯವಶ್ಯಕ ಆಗಿತ್ತು ಮಕ್ಕಳ ವಿಷಯದಲ್ಲಿ ತುಂಬ ಒಳ್ಳೆ ಮಾಹಿತಿ ಕೊಟ್ಟಿದ್ದಾರೆ ಗುರುಗಳೇ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಅಂತ ಅನ್ನೋದನ್ನು ಅದು ಒಂದು ಸಣ್ಣ ಎಪಿಸೋಡ್ ಅಲ್ಲ ಅದು ಇಟ್ಸ್ ಎ ಬಿಗ್ಗೆಸ್ಟ್ ಆ್ಯಂಡ್ ವಾಸ್ಟ್ ಎಪಿಸೋಡ್ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ನೀವು ಏನು ಬೇಕಾದ್ರೆ ತುಂಬೋದು ಎಲ್ಲಿ ಹೊರಗೆ ಹೋಗೋದು ಬೇಕಲ್ಲ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಅದಕ್ಕೆ ನೀವು ಕೂಡ ಈ ಮುಂಚೆ ಹೇಳಿದ್ದು ಸ್ವಲ್ಪ ಜ್ಞಾಪಕ ಇದೆ ನಮ್ಮ ನಿಯರೆಸ್ಟ್ ನಮ್ಮ ವಿಲೇಜ್ಗೆ ಹತ್ತಿರನೂ ಒಂದು ಆಯುರ್ ವನ ಅಂತ ಹೇಳಿ ಮಾಡಿ ವಿದ್ಯಾರ್ಥಿಗಳಿಗೆ ವಿಸಿಟರ್ಸ್ಗೆ ಎಲ್ಲರಿಗೂ ಅನುಕೂಲ ಮಾಡಬೇಕನ್ನೋ ಈ ನಿಮ್ಮ ಈ ಮಾಹಿತಿ ಇಷ್ಟು ನೀವು ಜನಕ್ಕೆ ತಲುಪಬೇಕಂತ ನಿಮ್ಮ ಉದಾರ ಮನಸ್ಸಿದೆ ನಿಮ್ಮ ಒಂದು ಸರಳತೆ ಇದೆ ತಲುಪಬೇಕು ನಮ್ಮ ನಾಲೆಜ್ ಆ ಪ್ರಾಚೀನ ಕಾಲದ ಆಯುರ್ ಪದ್ಧತಿ ಪ್ರತಿಯೊಂದು ಮನೆಯಲ್ಲೂ ಆಸು ಹೊಕ್ಕಿ ಇದು ನಮ್ಮನ್ನೆಲ್ಲ ನಾವು ದೇಶದ ಒಂದು ರೀತಿ ದೇಶವೇ ಆರೋಗ್ಯಕ್ಕೆ ಎಲ್ಲರೂ ಇರಬೇಕು ನಾವು ಇರಬೇಕು ನಮ್ಮ ಜನ ಎಲ್ಲರೂ ಇರಬೇಕು ಅನ್ನೋ ಉದ್ದೇಶ ಸಬ್ಸ್ಕ್ರೈಬ್ ನೌ ಅಂಡ್ ಪ್ರೆಸ್ ದ ಬೆಲ್ ಐಕನ್ ನೆವರ್ ಮಿಸ್ ಅನ್ ಅಪ್ಡೇಟ್